ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಪೊಲೀಸರು ಶುಕ್ರವಾರ ಅಂದರೆ ನಿನ್ನೆ ಪ್ರಾಥಮಿಕ ವರ್ತಮಾನ ವರದಿ ಅಂತ ಹೇಳ್ತೀವಿ, FIR ಅಂತ ಕರಿತೀವಿ, ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ FIR ಇದನ್ನು ದಾಖಲು ಮಾಡಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ದೇಶನದ ಮೇರೆಗೆ, ಅಂದರೆ ಇಲ್ಲಿವರೆಗೆ FIR ದಾಖಲು ಮಾಡೋದಕ್ಕೆ ಕೋರ್ಟ್ಗೆ ಹೋಗಿದ್ದರು, ಕೋರ್ಟಲ್ಲಿ ಇದು FIR ಮಾಡಬೇಕು ಅಂತ ಏನು ನಿರ್ದೇಶನ ಬಂದಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ, ಆ ಹಿನ್ನೆಲೆಯಲ್ಲಿ ಈ FIRನ್ನು ದಾಖಲು ಮಾಡಿರೋದು. FIR ಆಗಿರೋದು ಮೈಸೂರಿನಲ್ಲಿ. ಓಕೆ, ಈಗ FIR ಪ್ರಕಾರ ಯಾರ್ಯಾರು FIRಲ್ಲಿ ಭಾಗಿಯಾಗಿದ್ದಾರೆ ಅಂತಂದರೆ, ಇಲ್ಲಿ ಸಿದ್ದರಾಮಯ್ಯನವರು A1 ಅಂದರೆ ಮೊದಲನೇ ಆರೋಪಿ ಆಗಿರ್ತಾರೆ ಈ FIRನಲ್ಲಿ. ಅವರ ಪತ್ನಿ BM ಪಾರ್ವತಿಯವರು ಎರಡನೇ ಆರೋಪಿ ಅಂದರೆ A2 ಅಂತ ಕರೀತಾರೆ. ಮತ್ತು CM ಭಾವಮೈದ ಒಬ್ಬರು ಇರ್ತಾರೆ, ಅವರು BM ಮಲ್ಲಿಕಾರ್ಜುನ ಸ್ವಾಮಿ ಅಂತ, ಇವರು ಮೂರನೇ ಆರೋಪಿ ಆಗಿದ್ದಾರೆ ಈ ಪ್ರಕರಣದಲ್ಲಿ. ಇನ್ನೊಬ್ಬರು ಇದ್ದಾರೆ J ದೇವರಾಜು ಅಂತ, ಅವರು ಈ ಜಾಗ ಏನಿದೆಯಲ್ಲ, ಈಗ ಪ್ರಾಬ್ಲಮ್ ಏನಾಗಿದೆಯಲ್ಲ, ಕೇಸ್ ಆಗಿದೆಯಲ್ಲ, ಈ ಜಾಗದ ಮಾಲೀಕರಾಗಿದ್ದಾರೆ J ದೇವರಾಜು ಅನ್ನೋರು, ಅವರು ನಾಲ್ಕನೇ ಆರೋಪಿ. ಇಲ್ಲಿ ಒಟ್ಟು 4 ಜನರನ್ನು ಆರೋಪಿ ಮಾಡಿ FIR ಮಾಡಿರುವಂಥದ್ದು. ಇದು ಕೇಸ್ ನಂಬರ್ ನೋಡೋದಕ್ಕೆ ಹೋದರೆ ನಾವು 11/2024 ಅಂದರೆ 11/2024 ಅಡಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅಧಿಕೃತವಾಗಿ, ಅಂದರೆ ನಿನ್ನೆ ಅಧಿಕೃತವಾಗಿ, ಇಲ್ಲಿವರೆಗೆ FIR ಆಗಿರಲಿಲ್ಲ, ನಿನ್ನೆ FIRನ್ನು ಮಾಡಿದ್ದಾರೆ. ಒಬ್ಬರು ದೂರು ಕೊಡಬೇಕಲ್ಲ ಯಾರಾದರೂ FIR ಆಗಬೇಕು ಅಂದರೆ, ದೂರು ಕೊಟ್ಟವರು ಯಾರು ಅಂದರೆ ಲೋಕಾಯುಕ್ತ SP ಉದೇಶ್ ಅನ್ನುವಂಥವ್ರು ದೂರು ಕೊಟ್ಟಿದ್ದಾರೆ. ಆ ದೂರಿನ ಮೇಲೆ ಇಲ್ಲಿ FIR ಆಗಿದೆ. ಓಕೆ, ಇನ್ನೊಂದು ವಿಶೇಷ ಏನಂತಂದರೆ, FIR ಆಗುವಾಗ ಸಿದ್ದರಾಮಯ್ಯನವರು ಮೈಸೂರಲ್ಲೇ ಇದ್ದರು. FIR ಆಗಿರೋದು ಮೈಸೂರಿನಲ್ಲಿ, FIR ಆಗುವಾಗ ಸಿದ್ದರಾಮಯ್ಯನವರು ಇದ್ದಿದ್ದು ಕೂಡ ಮೈಸೂರಲ್ಲೇ, ಅವರು ಮೈಸೂರಲ್ಲಿರುವಾಗಲೇ FIR ಮಾಡಿದ್ದಾರೆ. ಯಾವ್ಯಾವ ಸೆಕ್ಷನ್ನು ಏನೇನು ಹಾಕಿದ್ದಾರೆ ಹಾಗಾದರೆ ಅಂತ ನೋಡೋಣ ನಾವು. ನೋಡಿ, ಇಲ್ಲಿ IPC ಸೆಕ್ಷನ್ 120B ಅಡಿಯಲ್ಲಿ, ಅಂದರೆ ಈ 120B ಅನ್ನೋದು ಏನು ಅಂತ ಹೇಳ್ಬಿಡ್ತೀನಿ. IPC ಸೆಕ್ಷನ್ 120B ಅಂತಂದರೆ ಕ್ರಿಮಿನಲ್ ಪಿತೂರಿಯನ್ನು ಮಾಡಿದ್ದಾರೆ, ಮತ್ತು ಒಳಸಂಚನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬರುತ್ತೆ ಈ 120B IPC ಸೆಕ್ಷನಲ್ಲಿ. ಇದು ಶಿಕ್ಷೆ ನೋಡ್ಕೋದ್ರೆ ಇದಕ್ಕೆ ನಿಮಗೆ ಇಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದು ಈ ಕೇಸಲ್ಲಿ, ಜೀವಾವಧಿ ಶಿಕ್ಷೆ. ಓಕೆ, ಇನ್ನೊಂದು IPC ಸೆಕ್ಷನ್ 166 ಅಂದರೆ IPC 166 ಸರ್ಕಾರಿ ಸೇವಕರಿಂದ ಕಾನೂನು ಉಲ್ಲಂಘನೆ, ಅಂದರೆ ಇಲ್ಲಿ ಅಧಿಕಾರಿಗಳನ್ನು ಕೂಡ ಬಳಸ್ಕೊಂಡಿರೋದ್ರಿಂದ ಅವರೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂಥೇಳಿ ಆ ಒಂದು ಸೆಕ್ಷನ್ಗಳನ್ನು ಕೂಡ ಹಾಕಲಾಗಿದೆ. ಇನ್ನೊಂದು IPC ಸೆಕ್ಷನ್ 403 ಅಂದರೆ ಅಪ್ರಾಮಾಣಿಕವಾಗಿ ಆಸ್ತಿಯನ್ನು ದುರ್ಬಳಕೆ ಮಾಡ್ಕೊಂಡಿರೋವಂಥದ್ದು, ಅಂದರೆ ಪ್ರಾಮಾಣಿಕವಾಗಿ ಅಲ್ಲ ಅಪ್ರಾಮಾಣಿಕವಾಗಿ, ಅಂದರೆ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಇಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಆಸ್ತಿನ ಅನ್ನುವಂಥದ್ದು ಇಲ್ಲಿ IPC 403 ಬರುತ್ತೆ. ಇನ್ನೊಂದು 406 IPC ಸೆಕ್ಷನ್ 406 ಇದು ಏನು ಅಂತಂದರೆ ಅಪರಾಧಿಕ ನಂಬಿಕೆ ದ್ರೋಹ ಅಂತ ಹೇಳ್ತೀವಿ ಇದನ್ನು. ಅಂದರೆ ನಂಬಿಕೆ ದ್ರೋಹ ಬೇರೆ ಬೇರೆ ರೀತಿ ಇರುತ್ತೆ, ಅದರಲ್ಲಿ ಒಂದು ಅಪರಾಧ ಮಾಡುವಂತಹ ನಂಬಿಕೆ ದ್ರೋಹ, ಅಪರಾಧ ಆಗತ್ತೆ ಅದು, ಅಂತಹ ಒಂದು ನಂಬಿಕೆ ದ್ರೋಹ 406 ಅದು IPC ಸೆಕ್ಷನ್. ಇದಕ್ಕೆ ನಿಮಗೆ 3 ಜೈಲಾಗಬಹುದು ಅಥವಾ ದಂಡವನ್ನು ಕೂಡ ವಿಧಿಸಬಹುದು, ಅದು ಕೇಸ್ ಮೇಲೆ ಅಥವಾ ಎಷ್ಟು ಆಳವಾಗಿದೆ ಕೇಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಇನ್ನೊಂದು IPC ಸೆಕ್ಷನ್ 420 ನಿಮ್ಗೆ ಗೊತ್ತಿದೆ, ಎಲ್ಲರೂ ಕರಿತೀರಿ 420 ಯಾವುದು, ವಂಚನೆ ಮಾಡುವಂಥದ್ದು, ಮೋಸ ಮಾಡುವಂಥದ್ದು 420 ಅಂತ ಕರಿತೀವಿ. IPC ಸೆಕ್ಷನ್ 420 ಮೋಸ ಮಾಡಿದ್ದಾರೆ, ಮೋಸದಿಂದ ಲಾಭ ಪಡೆಯುವಂಥದ್ದು ಇದನ್ನು ಮಾಡಿದ್ದಾರೆ ಅಂತೇಳಿ 420 ಹಾಕಿದ್ದಾರೆ. ಇನ್ನೊಂದು IPC ಹಾಕಿರುವಂಥದ್ದು 426 ಅಂದರೆ ಕಿಡಿಗೇಡಿತನ, ಇದನ್ನು ಹೇಳಬೇಕಾಗಿಲ್ಲ, ಕಿಡಿಗಿಡಿ ಏನೋ ಒಂದು ಬೇಕಂತಲೇ ಮಾಡುವಂಥದ್ದು, ಇದಕ್ಕೂ ಕೂಡ 3 ಶಿಕ್ಷೆ ಆಗುತ್ತೆ ಈ ಪ್ರಕರಣದ ಅಡಿಯಲ್ಲಿ, ಅಥವಾ ದಂಡ ಕೂಡ ವಿಧಿಸಬಹುದು, ಅದು ನ್ಯಾಯಾಲಯಕ್ಕೆ ಬಿಟ್ಟಂಥದ್ದು ವಿಚಾರಣೆ ವೇಳೆ. ಓಕೆ, ಇನ್ನು IPC ಸೆಕ್ಷನ್ 465 ಅಂತಂತಂದರೆ ಇಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ, ಇಲ್ಲಿ ಏನು ಮಾಡಿದ್ದಾರೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಸ್ಕೊಂಡಿದ್ದಾರೆ, ಆ ಉದ್ದೇಶಕ್ಕೆ ಇಲ್ಲಿ 465 IPC ಸೆಕ್ಷನ್ ಕೂಡ ಹಾಕಿದ್ದಾರೆ. ಇನ್ನೊಂದು 468 IPC ಸೆಕ್ಷನ್ ಅಂದರೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ ಮಾತ್ರ ಅಲ್ಲ, ಅದರಿಂದ ಲಾಭ ಪಡ್ಕೊಂಡಿದ್ದೂ ಕೂಡ ಅಪರಾಧನೇ ಆಗತ್ತೆ, ಹಾಗಾಗಿ ಅದಕ್ಕೂ ಕೂಡ ಹಾಕಿದ್ದಾರೆ IPC ಸೆಕ್ಷನ್ 468 ಅಂತ ಹಾಕಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಅದರಿಂದ ಲಾಭ ಪಡ್ಕೊಂಡಿರೋದು, ಇದಕ್ಕೆ ಶಿಕ್ಷೆ ನೋಡೋಕ್ಕೋದ್ರೆ ನಿಮ್ಗೆ 5 ಇರುತ್ತೆ ಅಥವಾ ದಂಡವನ್ನು ಕೂಡ ವಿಧಿಸಬಹುದು. ಓಕೆ, ಒಂದು ಇನ್ನೊಂದು IPC ಸೆಕ್ಷನ್ 340
340 ಹಾಕಿದ್ದಾರೆ, 340. ವ್ಯಕ್ತಿಯ ಕಾರ್ಯಚಟುವಟಿಕೆಗೆ ನಿರ್ಬಂಧ ಅಂದರೆ ಯಾರಾದರೂ ಅಲ್ಲಿ ವರ್ಕ್ ಮಾಡಬೇಕು ಅಥವಾ ಅಲ್ಲಿ ಏನೋ ಒಂದು ವರ್ಕ್ ಆಗ್ತಾ ಇದೆ ಅವರಿಗೆ ಅಡೆತಡೆ ಉಂಟು ಮಾಡುವಂಥದ್ದು, ಯಾರೋ ಒಬ್ಬ ಕೆಲಸ ಮಾಡ್ತಿದ್ದೆ ಅವನ ಕೆಲಸಕ್ಕೆ ಅಡೆತಡೆ ಉಂಟು ಮಾಡುವಂಥದ್ದು, ಅದು 340 ಐ ಪಿ ಸಿ ಸೆಕ್ಷನ್, ಅದನ್ನು ಹಾಕಿದ್ದಾರೆ. ಜೊತೆಗೆ ಇನ್ನೊಂದು ಹಾಕಿದ್ದಾರೆ ಇಲ್ಲಿ, ಐ ಪಿ ಸಿ ಸೆಕ್ಷನ್ 351 ಹಾಕಿದ್ದಾರೆ. ಅಂದರೆ ನಿರ್ಬಂಧಿಸಿದ ವ್ಯಕ್ತಿ ಕಾರ್ಯ ಮುಂದುವರೆಸಿದರೆ ದಾಳಿ ನಡೆಸುವ ಬೆದರಿಕೆ. ಅಂದರೆ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಅವನಿಗೆ ಅಲ್ಲಿ ಅವನ ಕೆಲಸಗಳಿಗೆ ಅಡ್ಡ ಹಾಕಿದ್ದಲ್ಲದೆ ಅವನೇನಾದರೂ ತಮ್ಮ ಮಾತನ್ನು ಮೀರಿ ಏನಾದರೂ ಕೆಲಸ ಮಾಡೋಕ್ಕೆ ಮುಂದುವರೆದ್ರೆ ಅಲ್ಲಿ ಅವನಿಗೆ ದಾಳಿ ಮಾಡ್ತೀನಿ, ಹೊಡಿತೀನಿ, ಬೆಡಿತೀನಿ ಅಥವಾ ಇನ್ನೊಂದು ಮತ್ತೊಂದು ಬೆದರಿಕೆ ಹಾಕುವಂಥದ್ದು. ಇದಕ್ಕೆ ಐ ಪಿ ಸಿ 351 ಈ ಸಂಬಂಧ ಹಾಕಲಾಗಿದೆ. ಅಂದರೆ ಅಲ್ಲಿ ದೂರು ಕೊಟ್ಟಂಥವರು. ಆಯಿತಾ, ಮತ್ತೊಂದು ಐ ಪಿ ಸಿ ಸೆಕ್ಷನ್ 9, ಇದು ಲಂಚ ಸ್ವೀಕಾರ ಮಾಡಿರೋದು ಅಥವಾ ಲಂಚ ನೀಡಲು ಶಿಕ್ಷೆ ವೈಯಕ್ತಿಕ ಪ್ರಭಾವ ಬೀರುವಂಥದ್ದು ಈ ಥರ ಇರುತ್ತೆ. ಅಂದರೆ ತಮ್ಮ ಸ್ಥಾನವನ್ನು ಅಥವಾ ಅಧಿಕಾರವನ್ನು ಬಳಸ್ಕೊಂಡು ಇನ್ನೊಬ್ಬರಿಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಹೇಳೋದಿರ್ಬೋದು ಅಥವಾ ಲಂಚವನ್ನು ಕೊಟ್ಟು ಕೆಲಸ ಮಾಡೋಕ್ಕೆ ಹೇಳ್ಬೋದು, ಅಂದರೆ ಕಾರ್ಯ ಸಾಧನೆ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಐ ಪಿ ಸಿ 9 ಅಂತ ಹಾಕಿರ್ತಾರೆ. ಐ ಪಿ ಸಿ 13 ಇಲ್ಲಿ ಸರ್ಕಾರಿ ನೌಕರನಿಂದ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊ, ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಈಗ ಸಿ ಎಂ ಆಗಿದ್ದರೆ ಅವ್ರ ಕೆಳಗಿನ ಅಧಿಕಾರಿಗಳನ್ನು ಬಳಸ್ಕೊಳ್ಳುವಂಥದ್ದು, ಹಾಗೆ ಮಾಡಿ ಅವ್ರನ್ನ ಅಧಿಕಾರಕ್ಕೆ ಬಳಸ್ಕೊಂಡು ತಮ್ಮ ಕಾರ್ಯ ಸಾಧನೆ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಐ ಪಿ ಸಿ 13 ಹಾಕಿದ್ದಾರೆ. ಅಂದರೆ 13 ಇಷ್ಟು ಸೆಕ್ಷನನ್ನು ಹಾಕಿದ್ದಾರೆ ಇಲ್ಲಿ. 1, 2, 3, 4, 5, 6, 7, 8, 9, 10, 11, 12 ಸೆಕ್ಷನನ್ನು ಇಲ್ಲಿ ಹಾಕಿದ್ದಾರೆ. ಅದರಲ್ಲೂ ಫಸ್ಟ್ ಸೆಕ್ಷನ್ ನಾನು ಹೇಳಿದಂಗೆ ಜೀವಾವಧಿ ಶಿಕ್ಷೆಗೆ ಅವಕಾಶ ಇರುವಂಥದ್ದು ಇಲ್ಲಿ 120B ಕ್ರಿಮಿನಲ್ ಪಿತೂರಿ ಒಳಸಂಚು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಿದ್ದರಾಮಯ್ಯನವರಿಗೆ. ಆಮೇಲೆ ಮೂಢ ಅಕ್ರಮ ಆರೋಪ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆರೋಪಿಯನ್ನಾಗಿ ಈಗ ಪರಿಗಣಿಸಿದ್ದಾರೆ. ಅಂದರೆ ಆರೋಪಿ, ಇನ್ನೂ ಅಪರಾಧಿ ಅಂತ ಆಗಿಲ್ಲ, ಆರೋಪಿ, ವಿಚಾರಣೆ ನಡೀತಾ ಇದೆ. ಸಿ ಆರ್ ಪಿ ಸಿ ಅನ್ವಯ ತನಿಖೆ ನಡೆಸಬೇಕು ಅಂದ್ಕೊಂಡು ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಮೊನ್ನೆ ಬುಧವಾರ ಏನು ಆದೇಶವನ್ನು ಕೊಟ್ಟಿತ್ತು ಅದರ ಮೇಲೆ ಮೈಸೂರಿನಲ್ಲಿ ಈಗ ಏನು ಎಫ್ ಐ ಆರನ್ನು ಹಾಕಿರುವಂಥದ್ದು. 3 ತನಿಖೆ ಪೂರ್ಣಗೊಳಿಸಬೇಕು ಅಂತ ನ್ಯಾಯಾಲಯಕ್ಕೆ ಏನು ನ್ಯಾಯಾಲಯ ಆದೇಶ ಮಾಡಿದೆ. ವಿಚಾರಣಾ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಬೇಕು ಅಂತ ಕೂಡ ಹೇಳಿದೆ. ನ್ಯಾಯಾಲಯದ ಆದೇಶದ ಪ್ರಕಾರ ಪ್ರಾಧಿಕಾರದ ಲೋಕಾಯುಕ್ತ ADGPಗೆ ಇದನ್ನು ತಲುಪಿಸಿದ್ರು. ನಂತರ ಸರಿಯಾದ ಒಂದು ಮಾರ್ಗದಲ್ಲಿ ಪ್ರಾಪರ್ ವೇ ಅಂತ ಇರುತ್ತೆ, ಆ ಮೂಲಕನೇ ಹೋಗಬೇಕು. ಅಲ್ಲಿಂದ ಲೋಕಾಯುಕ್ತ SPಗೆ ವರ್ಗಾವಣೆ ಆಗಿತ್ತದು ಹಿಂದೆ ಈ ಒಂದು ಕೇಸ್ ಅನ್ನುವಂಥದ್ದು. ಇದೀಗ ಪೊಲೀಸರು ಕೋರ್ಟ್ ಆದೇಶವ ಏನು ಕೊಟ್ಟಿದೆ ಅದರ ಅನ್ವಯವಾಗಿ ಈಗ CM ವಿರುದ್ಧ FIRನ್ನು ಮೈಸೂರಲ್ಲಿ ದಾಖಲು ಮಾಡಿದ್ದಾರೆ. ಹಾಗೆ ಇದಕ್ಕೂ ಮುನ್ನ ನೋಡೋದಾದ್ರೆ ಹಿಂದೇನಾಯಿತು ಅಂತ ಒಂದೆರಡು ಲೈನ್ ನೋಡೋದಾದರೆ, ನಾವು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಏನಿದೆಯಲ್ಲ, ಇದು ಕಲಂ 17A, ಅದರ ಪ್ರಕಾರ CM ವಿರುದ್ಧ ವಿಚಾರಣೆಗೆ ರಾಜ್ಯಪಾಲರ ಅನುಮತಿಯನ್ನು ಕೊಟ್ಟಿದ್ದರು. ಅದನ್ನು ಹೈಕೋರ್ಟು ಮಂಗಳವಾರ ಎತ್ತಿ ಹಿಡ್ಕೊಂಡಿತ್ತು. ಅಂದರೆ ಈಗ ಇಲ್ಲಿ FIR ಆಗೋದಕ್ಕೆ ಕಾರಣ ಏನು ಅಂತಂತಂದರೆ ಕೋರ್ಟೇ ಹೇಳಿದ್ದು, ಅಂದರೆ ರಾಜ್ಯಪಾಲರು ಅಲ್ಲಿ ಅನುಮತಿ ಕೊಟ್ಟಿರೋದನ್ನು ಕೋರ್ಟ್ ಕೂಡ ಹೈಕೋರ್ಟಿಗೆ ಹೋಗಿದ್ರು, ಹೈಕೋರ್ಟಲ್ಲೂ ಇದು ಸರಿ ಇದೆ ವಿಚಾರಣೆ ಮಾಡ್ಬೋದು ಅಂತ ಹೇಳಿದರು. ಹಾಗೆ ಒಂದು ಖಾಸಗಿ ದೂರಿನ ಕುರಿತು ವಿಶೇಷ ನ್ಯಾಯಾಲಯದ ವಿಚಾರಣಾ ಪ್ರಕ್ರಿಯೆಗಳಿಗೂ ತಡೆಯಾಜ್ಞೆಯನ್ನು, ಅಂದರೆ ಏನು ಖಾಸಗಿ ದೂರಿತ್ತಲ್ಲ ಅದರ ವಿಚಾರಣೆ ತಡೆ ಕೊಟ್ಟಿತ್ತು, ತಡೆ ಇತ್ತು. ಆ ತಡೆಯನ್ನು ಕೂಡ ತೆರವುಗೊಳಿಸಿ, ಅಂದರೆ ಓಪನ್ ಮಾಡಿಬಿಟ್ಟು ಅದನ್ನು ವಿಚಾರಣೆ ಮಾಡಬಹುದು ಅಂತ ಕೋರ್ಟ್ ಹೇಳಿತ್ತು. ಹಾಗಾಗಿ ಇಲ್ಲಿ ಕೋರ್ಟ್ ಆದೇಶದ ಮೇರೆಗೆ ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ. ಈಗ ನಿನ್ನೆಯಷ್ಟೇ FIR ದಾಖಲಾಗಿರೋದ್ರಿಂದ ವಿಚಾರಣೆ ಮುಂದುವರಿಯುತ್ತೆ. ಈ ವಿಚಾರಣೆ ಮುಂದುವರೆದ ನಂತರ ಏನೆಲ್ಲ ಪ್ರಕ್ರಿಯೆಗಳಾಗತ್ತೆ, ಏನು ಸಾಬೀತಾಗತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನಷ್ಟು ವೀಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.